ಕೆಲವು ದಿನಗಳ ಹಿಂದಷ್ಟೇ ನಮ್ಮ ನೆಚ್ಚಿನ ನಟ ವಿಷ್ಣುವರ್ಧನ್ ಅವರ ಬಗ್ಗೆ ಯಾರೋ ಒಬ್ಬ ಕಿಡಿಗೇಡಿ ಇಲ್ಲಸಲ್ಲದ ಸುದ್ದಿ ಹಬ್ಬಿಸಿದ್ದ ಇದನ್ನ ತಿಳಿದ ಅನಿರುದ್ಧವರು ಆತನಿಗೆ ವಾರ್ನ್ ಮಾಡಿದ್ದರು ಹಾಗೆಯೇ ಆತ ಕ್ಷಮೆ ಕೇಳಿ ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದ ಈ ಪ್ರಕರಣದಿಂದ ತುಂಬ ಬೇಸರಗೊಂಡಿದ್ದ ಅನಿರುದ್ಧವರು ಇದೀಗ ಎಲ್ಲಿಗೆ ಹೋಗಿದ್ದಾರೆ ಗೊತ್ತಾ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ ಅದಕ್ಕೂ ಮುನ್ನ ನಿಮಗೂ ಕೂಡ ಅನಿರುದ್ಧವರ ನಟನೆ ಇಷ್ಟ ಅನ್ನೋದಾದರೆ ಈ ವಿಡಿಯೋಗೆ ಲೈಕ್ ಮಾಡಿ ನೀವಿನ್ನೂ ನಮ್ಮ ಮಯೂರ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಬರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಕಳೆದ ಕೆಲ ದಿನಗಳ ಹಿಂದಷ್ಟೇ ಸ್ಯಾಂಡಲ್ವುಡ್ ಸೇರಿದಂತೆ ಇತರ ಸಿನಿಮಾ ಇಂಡಸ್ಟ್ರಿಯ ಸಾಲು ಸಾಲು ನಟಿಯರು ಮಾಲ್ಡೀವ್ಸ್ಗೆ ಪ್ರವಾಸಕ್ಕೆ ತೆರಳಿದ್ದು ಇನ್ಸ್ಟಾಗ್ರಾಮ್ ತುಂಬೆಲ್ಲ ಮಾಲ್ಡೀವ್ಸ್ನ ಸಮುದ್ರ ತೀರದಲ್ಲಿ ಹೋಟೆಲ್ಗಳಲ್ಲಿ ತೆಗೆದ ಫೋಟೋಗಳೇ ಕಾಣಿಸುತ್ತಿದ್ದವು ಕೊರೋನಾ ನಂತರ ಮೊದಲ ಪ್ರವಾಸ ಎಂದು ಸಿಕ್ಕಾಪಟ್ಟೆ ಸ್ಟೇಟಸ್ ಕೂಡ ಹಾಕಿಕೊಂಡಿದ್ದರು ಹೌದು ಎಲ್ಲರಿಗೂ ತಿಳಿದಂತೆ ಮಾಲ್ಡೀವ್ಸ್ ಪ್ರವಾಸಕ್ಕೆಂದೇ ಮೀಸಲಾದ ಪ್ರದೇಶ ಅಲ್ಲಿನ ಪ್ರಮುಖ ಆದಾಯದ ಮೂಲವೂ ಕೂಡ ಪ್ರವಾಸೋದ್ಯಮವೇ ಆಗಿದೆ ಆದರೆ ಕೊರೋನಾ ಬಂದ ನಂತರ ಅಲ್ಲಿನ ಪ್ರವಾಸೋದ್ಯಮ ನೆಲಕಚ್ಚಿದ್ದು ಮತ್ತೆ ಅದನ್ನು ಪುನರ್ಜೀವ ನೀಡಲು ಹರಸಾಹಸ ಪಡುತ್ತಿದ್ದಾರೆನ್ನಬಹುದು ಇದೇ ಕಾರಣಕ್ಕೆ ಅಲ್ಲಿನ ಹೋಟೆಲ್ ಮಾಲೀಕರು ಭಾರತದ ನಟಿಯರಿಗೆ ಪ್ರವಾಸದ ಆಫರ್ ನೀಡಿದ್ದರು ಇನ್ನು ಇದೀಗ ನಟ ಅನಿರುದ್ ಕೂಡ ತಮ್ಮ ಬ್ಯುಸಿ ಶೆಡ್ಯೂಲ್ನಲ್ಲಿ ಚಿತ್ರೀಕರಣದಿಂದ ಕೊಂಚ ಬ್ರೇಕ್ ಪಡೆದು ತಮ್ಮ ಕುಟುಂಬ ಸಮೇತರಾಗಿ ಮಾಲ್ಡೀವ್ಸ್ಗೆ ತೆರಳಿದ್ದಾರೆ ಹೌದು ಇಂದು ಮಾಲ್ಡೀವ್ಸ್ ತಲುಪಿರುವ ಅನಿರುದ್ಧ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹೋಟೆಲ್ ಮುಂದೆ ತೆಗೆದ ಫೋಟೋವನ್ನು ಹಂಚಿಕೊಂಡಿದ್ದು ಮಾಲ್ಡೀವ್ಸ್ನಲ್ಲಿ ಇಂದು ಎಂದು ಬರೆದು ಪೋಸ್ಟ್ ಮಾಡುವ ಮೂಲಕ ತಮ್ಮ ಪ್ರವಾಸದ ಬಗ್ಗೆ ತಿಳಿಸಿದ್ದಾರೆ ಇನ್ನು ಅನಿರುದ್ಧವರ ಜೊತೆಗೆ ಭಾರತಿ ವಿಷ್ಣುವರ್ಧನ್ ಅವರು ಪತ್ನಿ ಕೀರ್ತಿ ವಿಷ್ಣುವರ್ಧನ್ ಅವರು ಮಕ್ಕಳಾದ ಶ್ಲೋಕ ಹಾಗೂ ಜ್ಯೇಷ್ಠವರ್ಧನ್ ಸೇರಿದಂತೆ ಇನ್ನು ಕೆಲ ಫ್ಯಾಮಿಲಿ ಮೆಂಬರ್ಗಳು ಮಾಲ್ಡೀವ್ಸ್ನ ಪ್ರವಾಸಕ್ಕೆ ತೆರಳಿದ್ದು ಫೋಟೋ ಹಂಚಿಕೊಂಡಿದ್ದಾರೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ